ಎಂಬುದು ಮತ್ತು ರಾಜ್ಯದಲ್ಲಿರಬಹುದು. ಅಧಿಕಾರದಲ್ಲಿ ಆಗಿರ್ತಕ್ಕಂಥ ಜನಪರ ಯೋಜನೆಗಳನ್ನು ಜನ ಗುರುತಿಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಓಟ್ ಹಾಕ್ತಕ್ಕಂಥವ್ರು ಜನಪ್ರತಿನಿಧಿಗಳು, ಸಾಮಾನ್ಯ ಜನರಲ್ಲ, ಯಾಕಂದ್ರೆ ಅವರು ಕೂಡ ಓಟ್ಗಳನ್ನು ಪಡೆದು ಬಂದು ಇವತ್ತು ಓಟ್ ಹಾಕ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಅವರು ವಿಚಾರ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡ್ತಾರೆ ಅಂತಕ್ಕಂಥ ನಮಗಿದೆ ಮತ್ತು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಬಯಸ್ತೇವೆ. ಹಾಗಾಗಿ ಸುಮಾರು 500-600 ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಖಂಡಿತವಾಗಿ ಗೆಲುವನ್ನು ಸಾಧಿಸ್ತಾರೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಹಾಗಾಗಿ ಒಂದು ಅದ ವಿನಂತಿಯನ್ನು ಮಾಡಿಕೊಳ್ಳೋದಕ್ಕೆ ನಾನು ತಮ್ಮೆಲ್ಲರ ಮೂಲಕ ಇವತ್ತು ಗ್ರಾಮ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು ಮತ್ತು ಪಟ್ಟಣ ಪಂಚಾಯತ್ಗಳಿರ್ಬೋದು, ಎಲ್ಲ ಸದಸ್ಯರಿಗೂ ಕೂಡ ಮತ್ತಾರಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನಮ್ಮ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತವನ್ನು ಕೊಡುವ ಮೂಲಕ ಅವ್ರನ್ನ ಆಯ್ಕೆ ಮಾಡಬೇಕು. ಇವತ್ತು ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ಗೌರವ ಹೆಚ್ಚು ಮಾಡಿರ್ತಕ್ಕಂಥದ್ದಿರ್ಬೋದು ಅಥವಾ ನೇರವಾಗಿ ಅನುದಾನವನ್ನು ಪಂಚಾಯತಿಗಳಿಗೆ ನೇರವಾಗಿ ಅನುದಾನ ಕೊಡ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥದ್ದು. ಈಗ 10 ಹಲವಾರು ಪಂಚಾಯತಿಗೆ ಒಂದು ಶಕ್ತಿ ನಿರ್ತಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಅದರ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಶ್ವನಾಥ ಬನಟ್ಟಿ ಅವರಿಗೆ ತಮ್ಮ ಮತವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿ ಬಯಸ್ತೇನೆ.